ಮೆಡಿಕಲ್ ದೇವಸ್ಥಾನದ ಸಂಸ್ಥಾಪಕರು ಇವರೇ. ಇವರೇ ಈ ದೇವಸ್ಥಾನ ಕಟ್ಟಿಸಿದ್ದು. ಸೊ ಹಾಗಾಗಿ ಇವರ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವರ ಹೆಸರು ಸಿದ್ದಪ್ಪಜ್ಜ. ಹಿಂದೆ ಒಂದು ಚೇರ್ ನೋಡಿದ್ರಿ, ಅದು ಇವ್ರು ಕೂರ್ತಿದ್ದ ಚೇರೆ. ಈ ಬೆಟ್ಟದ ಮೇಲೆ ಕಲ್ಲುಗಳ ಸಂದಿಯಲ್ಲಿ ಕರಡಿಗಳು ವಾಸ ಮಾಡ್ತಾ ಇದ್ವು ಅವಾಗ. ಸೊ ಹಾಗಾಗಿ ಇದನ್ನ ಕರಡಿ ಕಲ್ ಅಂತ ಕರೀತಾರೆ. ಕರಡಿ ಕಲ್ ದೇವಸ್ಥಾನ ಅಂತಾನೆ ಫೇಮಸ್ ಇದು. ಹಾಗೇನೆ ಮೇಲ್ಗಡೆ 108 ಲಿಂಗಗಳಿದಾವೆ. ಸೊ ಆ ಲಿಂಗು ನೋಡಕ್ ನಾವು 108 ಮೆಟ್ಟಿಲು ಹತ್ಕೊಂಡೆ ಹೋಗ್ಬೇಕು. ಎಂಟ್ರಿ ಆಗ್ತಾ ಇದ್ದಾಗೆ ಇಲ್ಲೊಂದು ಪುಟ್ಟ ದೇವಸ್ಥಾನ ಕಾಣಿಸುತ್ತೆ, ಶಿವನಂದಿ. ಚಿಕ್ಕ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸರ್, ನಮ್ದು ಗೋವಿಂದ ಕವಿ ಹೊನ್ನಾಳಿ ಹತ್ರ. ಇದು ಸಿದ್ಧಲಿಂಗೇಶ್ವರ ಉದ್ಭವ ಮೂರ್ತಿ. ಇದು ಅದು ಅಲ್ಲಿ ಋಷಿಗಳು ತಪಸ್ ಮಾಡಿ ಅಲ್ಲಿ ಕೂತಿರೋದು, ಐಕ್ ಆಗಿರೋದು. ಅಲ್ಲಿ ಲಿಂಗಗಳಿದಾವೆ, ಅದ್ರ ಬಗ್ಗೆ 108 ಲಿಂಗಗಳು ಸ್ಥಾಪನೆ ಆಗಿರೋದು. ಕೆಳಗಡೆ ಅಲ್ಲಿ ಸಿದ್ದಪ್ಪಜ್ಜ ಅಂತ ಇದಾರಲ್ಲ, ಸಿದ್ದಪ್ಪಜ್ಜ ಅಷ್ಟು ಅವ್ರ ಕೆಳಗಿಂದ ಅಷ್ಟು ದೇವಸ್ಥಾನಗಳು ಅವರ ಎಲ್ಲ ವೃದ್ಧಿ ಮಾಡಿರೋದು. ಇಲ್ಲಿ ಆಗಿನ ಕಾಲದಲ್ಲಿ ಕಾಡಲ್ಲ, ಕಡಿಗಳು ಜಾಸ್ತಿ ಇದ್ವು, ಹಂಗಾಗಿ ಕರಡಿಕಲ್ ಅಂತ ಹೆಸರು. ಇದಕ್ಕೆ ದೇವರ ಹೆಸರು ಗವಿಸಿದ್ದೇಶ್ವರ. ಕರಡಿಗಳ ವಾಸದಿಂದ ಕರಡಿಕಲ್ ಕರಡಿಕಲ್ ಅಂತ ಹೆಸರು ಬಂತು. 108 ಲಿಂಗಗಳಲ್ಲಿ 108 ಲಿಂಗಗಳು ಅಂದ್ರೆ ಒಂದ್ರಲ್ಲಿ 100 101 ಅಂತದ್ದು 108 ಲಿಂಗಗಳು. ಇಲ್ಲಿ ಜಾತ್ರೆಗಳು ಯಾವ? ಸಂಕ್ರಾಂತಿಯಲ್ಲಿ ಆಗತ್ತೆ. ಈ ಶ್ರಾವಣದಲ್ಲಿ ವಾರ ವಾರ ಪೂಜೆ ಪುನಸ್ಕಾರಗಳು ಇದ್ದೇ ಇರ್ತವೆ. ದಿನನಿತ್ಯ ಹಿಂಗಿರತ್ತೆ. ಶಿವರಾತ್ರಿ ಜೋರು ಮತ್ತೆ ರಾತ್ರಿ ಜಾಸ್ತಿ. ಮೈಸೂರಿ ಜಾತ್ರೆ ಇರುತ್ತೆ. ಮೈಸೂರ ಹೊಸದಾಗ ಒಂದು 4-5 ಐಟಮ್ ಜಾತ್ರೆಗಳು ಫಂಕ್ಷನ್ಗಳು ನಡೀತಾ ಇರ್ತವೆ. ಶಿವ 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 ಆರತೇ ಅನಂತ ಶಿವ ಯೋಗಿ ಮಹಾದೇವ ಯೋಗಿ ಮಹಾದೇವ ಆರತೇ ಅನಂತ ಶಿವ ಲಿಂಗಗಳು. ಈ ಲಿಂಗಗಳ ಮೇಲ್ಗಡೆ ಮತ್ತೆ 108 ಲಿಂಗಗಳು ಮತ್ತೆ ಕೆತ್ತಿದ್ದಾರೆ. ಈ ಲಿಂಗದ ಮೇಲೆ ಮತ್ತೆ 108 ಲಿಂಗಗಳಿದೆ. ಈ ಬೆಟ್ಟದಲ್ಲಿ ಒಂದು ಕನ್ನಡ ಮೂವಿ ಕೂಡ ಮಾಡಿದ್ದಾರೆ. ಆ ಮೂವಿ ಹೆಸರು ಬೆಳ್ಳಿ ಬೆಟ್ಟ ಅಂತೇಳಿ. ಸುನಿಲ್ ಹೀರೋ, ಮಾನ್ಯ ಹೀರೋಯಿನ್. ಆ ಫಿಲಮಿನ ಸಾಂಗ್ಸು ಮತ್ತೆ ಕ್ಲೈಮ್ಯಾಕ್ಸ್ ಸೀನು ಎಲ್ಲ ಇದೇ ಬೆಟ್ಟದಲ್ಲಿ ಶೂಟ್ ಆಗಿರುತ್ತೆ. ಸೊ ಆ ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಮಾನ್ಯ ಈ ಜಾಗದಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ಸೊ ಅದೇ ಸ್ಪಾಟ್ ಇದು. ಇದೆಲ್ಲ ನೀರು ತೋರಿಸಿದ್ದಾರೆ ಮೂವಿಲಿ ಗ್ರಾಫಿಕಲ್ಲಿ, ಬಟ್ ಅಷ್ಟೊಂದು ನೀರಿಲ್ಲ ಇಲ್ಲ ಇಲ್ಲಿ. ಸೊ ಇಲ್ಲಿಂದ ಅವಳು ಕೆಳಗಡೆ ಇಲ್ಲಿ ಬಿದ್ದೋಗ್ತಾಳೆ. We'll be right back.
ಇದ್ದ ಜಾಗ, ಅವರು ಹೈಕ್ ಆಗಿರೋದು ಅಲ್ಲೇ. ಅಲ್ಲಿ ಹೋಗೋಣ. ಈಗ ಋಷಿಗಳು ತಪಸ್ ಮಾಡೋ ಟೈಮಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರ ಕಾವಲಾಗಿ ಈ ಏಳೆಡೆ ಸರ್ಪ ಇತ್ತಂತೆ. ಇಲ್ಲಿ ಋಷಿಗಳು ಐಕ್ಯ ಆಗಿದ್ದಾರೆ, ಬಟ್ ಆ ಹಾವು ಇನ್ನೂ ಇದೆ ಈ ಜಾಗದಲ್ಲಿ ಅಂತೇಳಿ ನಂಬಿಕೆ. ಸೊ ಹಿಂದೆಗಡೆ ಗುಹೆ ಇದೆ, ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಈ ಗುಹೆ ಇಲ್ಲಿಂದ ಇದ್ರ ನೆಕ್ಸ್ಟ್ ದೇವಸ್ಥಾನ ಒಂದಿದೆ ತೀರ್ಥರಾಮೇಶ್ವರ ಅಂತ, ಅಲ್ಲಿವರೆಗೂ ಲಿಂಕ್ ಇದೆ ಅಂತ ಇದು. ಬಟ್ ಈ ಸುರಂಗ ಮಾರ್ಗನ ಕ್ಲೋಸ್ ಮಾಡಿ ಇಲ್ಲಿ ಯಾರು ಓಡಾಡದೇ ಇರೋ ಹಾಗೆ ಬ್ಲಾಕ್ ಮಾಡಾಕ್ಬಿಟ್ಟಿದ್ದಾರೆ. ಒನ್ ಡೇ ಟ್ರಿಪ್ಪು ಈ ಥರ ಎಲ್ಲ ಬಂದರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಒಳ್ಳೆ ದೇವಸ್ಥಾನ ಒಳ್ಳೆ ಲೊಕೇಶನ್ನು ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಬೆಟ್ಟದಲ್ಲಿ ಕರಡಿಗಳೆಲ್ಲ ಇವಾಗ ಯಾವುದೂ ಇಲ್ಲ, ಬಟ್ ಜಿಂಕೆಗಳು ಎಲ್ಲ ಇದೆ. ಜಿಂಕೆ ಮೊಲಗಳೆಲ್ಲ ಬರ್ತವೆ, ಇಲ್ಲಿವರೆಗೂ ಬರ್ತವೆ. ಇವತ್ತು ಇಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಊಟ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ. ಇವತ್ತು ಯಾವ ಫಂಕ್ಷನ್ ಇಲ್ಲ ಇಲ್ಲಿ.